ನಾವು ಬರಬೇಕು ಅಂತ ಕೇಳಿಕೊಂಡಿದ್ದೇವೆ. ಆದ್ರೆ ಇದೇನಾಗಿದೆ ಅಂತ ಹೇಳಿದ್ರೆ, ಜಿಲ್ಲಾ ಉಪಮುಖ್ಯಮಂತ್ರಿಗಳು ಮಂಗಳೂರು ಪ್ರವಾಸದಲ್ಲಿ ಇರುವಂತಹ ಕಾರಣದಿಂದ ಅವರಿಗೆ ಮತ್ತು ಉಪಾಯುಕ್ತರಿಗೆ ಬರಲಿಕ್ಕೆ ಅನಾನುಕೂಲ ಆಗಿದೆ. ಆದ ಕಾರಣ ಅವರ ಪ್ರತಿನಿಧಿಯಾಗಿ ಮಂಗಳೂರು ದಕ್ಷಿಣ ಸಹಾಯಕ ಪೊಲೀಸ್ ಆಯುಕ್ತರಾದಂತಹ ಶ್ರೀಮತಿ ಧನ್ಯ ಮೇಡಮ್ ರವರು ನಮ್ಮ ಈ ಮನವಿಯನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ಮೇಡಮ್, ನಾವು ಕಮಿಷನರ್ ಮೂಲಕ ದಯವಿಟ್ಟು ಯಾರು ಗೊಬ್ಬರ ಹಾಕಬಾರ್ದು, ಮಾನ್ಯ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಆ ಮನವಿಯನ್ನು ಓದ್ತೇನೆ. ದಯವಿಟ್ಟು ತಮ್ಮ ಕ್ಷೇತ್ರದಲ್ಲಿ ನಡೆದಂತಹ ತಮ್ಮ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಘಟನೆ ತಾವು ಅದರ ಮನವರಿಕೆ ಮಾಡಿಕೊಂಡು ಇಲ್ಲಿ ಇದನ್ನು ಈ ಒಂದು ದಾಳಿಯನ್ನು ಮಾಡ್ತಾ ಇದ್ದೀರಿ, ಅದನ್ನು ಕೊನೆಗೊಳಿಸಬೇಕು ಅಂತ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಇದಕ್ಕೆ ಕಾರಣಕರ್ತರಾದಂತಹ ಸಂಘ ಪರಿವಾರದ ಕೆಲವು ನಾಯಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವರನ್ನು ಕೂಡ ಕೂಡಲೇ ಬಂಧನ ಮಾಡಬೇಕು. ನಾನು ಇದನ್ನು ಎಲ್ಲರ ಸಮ್ಮುಖದಲ್ಲಿ ಓದ್ತೇನೆ. ಮಾನ್ಯ ಮಾನ್ಯ ಪೊಲೀಸ್ ಆಯುಕ್ತರು, ಮಂಗಳೂರು ನಗರ ವಿಷಯ ಬೋಳಿಯಾರ್ ಘಟನೆ ಹೆಸರಿನಲ್ಲಿ ಮುಸ್ಲಿಂ ಯುವಕರ ಬಂಧನ ನಿಲ್ಲಿಸಬೇಕು ಮತ್ತು ಘಟನೆಗೆ ಮೂಲ ಕಾರಣಕರ್ತರಾದ ಬಿಜೆಪಿ ಸಂಘ ಪರಿವಾರದ ವ್ಯಕ್ತಿಗಳನ್ನು ಕಠಿಣ ಕಾನೂನಿನಡಿಯಲ್ಲಿ ಬಂಧಿಸಬೇಕು ಎಂದು ಒತ್ತಾಯಿಸಿ ಮನವಿ. ದಿನಾಂಕ 9/6/24 ಓಕೆ, ಈ ವಿಚಾರವನ್ನು ನಾವು ಮನವಿಯಲ್ಲಿ ಮಾನ್ಯ ಸಹಾಯಕ ಆಯುಕ್ತರಿಗೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಮನವಿಯ ಸಹಪ್ರತಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ, ಮಾನ್ಯ ಅಧ್ಯಕ್ಷರು ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಮಾನ್ಯ ಅಧ್ಯಕ್ಷರು ರಾಜ್ಯ ಅಲ್ಪಸಂಖ್ಯಾತ ಆಯೋಗ, ಮಾನ್ಯ ಅಧ್ಯಕ್ಷರು ರಾಜ್ಯ ಮಹಿಳಾ ಆಯೋಗ, ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು, ಮಾನ್ಯ ಆಯುಕ್ತರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇವರಿಗೂ ಕೂಡ ನಾವು ಇದರ ಸಹಪ್ರತಿಗಳನ್ನು ಸಲ್ಲಿಸಲಿದ್ದೇವೆ. ನಮ್ಮ ಪ್ರತಿಭಟನೆಗಳು ಪ್ರಾರಂಭದಿಂದ ಈಗ ಕೊನೆಯ ಹಂತದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಕೊನೆಯ ಹಂತದವರಿಗೆ ಕೂಡ ಎಲ್ಲರೂ ಕೂಡ ಶಾಂತ ರೀತಿಯಲ್ಲಿ ನಮ್ಮ